ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಶೇತರಾಮೇಶ್ವರ್ ನಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ ಜೊತೆಗೆ ನಿಮ್ಮ ಕಮೆಂಟ್ ಕೊಡ್ತಾ ಇರಿ ನೋಡಿ ಧರ್ಮ ಯಾವಾದರೂ ಸಂಸ್ಕೃತಿ ವಸುದೇವ ಕುಟುಂಬಕಮ್ಮ ಅಂತ ಹೇಳಿದಂತ ಸಂಸ್ಕೃತಿ ಸನಾತನ ಧರ್ಮ ಬಿಟ್ಟರೆ ಜಗತ್ತಿನಲ್ಲಿ ಯಾವ ಧರ್ಮಗಳು ಇಲ್ಲ ಭಾರತ ನಾವು ನೋಡ್ತೀವಿ ಸನಾತನ ಧರ್ಮದ ಮೇಲೆ ದಿನನಿತ್ಯ ದಾಳಿ ಮಾಡ್ತಾರೆ ಭಕ್ತು ಅವು ಹಿಂದೂ ಜ್ಞಾನಿ ಹಾಕೊಂಡಂತ ಸಾಧುಗಳು ಸಹಿತ ಸನಾತನ ಧರ್ಮದ ಬಗ್ಗೆ ಸನಾತನದ ವಿಚಾರಗಳ ಬಗ್ಗೆ ಟೀಕೆ ಮಾಡ್ತಾರೆ ದುರಂತ ದೇಶ ಆದರೆ ಎಲ್ಲಿವರೆಗೆ ಸನಾತನ ಧರ್ಮ ಸನಾತನ ಸಂಸ್ಕೃತಿ ಉಳಿತದೋ ಅಲ್ಲಿವರೆಗೆ ನಾವೆಲ್ಲ ಜಾತಿ ಜನಾಂಗಗಳು ಉಳಿಲಿಕ್ಕೆ ಸಾಧ್ಯ ಅಂತ ವಾಸ್ತವಿಕ ಸತ್ಯದಿಂದ ನಾವು ಇವತ್ತು ಕಾರ್ಯಕ್ರಮ ನಾನು ನೇರವಾಗಿ ಕೆಲವು ಸಂಸ್ಕೃತಿ ಅಟ್ಯಾಕ್ ಮಾಡ್ತೇನೆ ಸನಾತನ ಧರ್ಮದ ಬಗ್ಗೆ ಮಾತಾಡಿದಾಗ ಯಾವುದೋ ಒಂದು ಜನಾಂಗದ ಹಿಂದೂ ಧರ್ಮ ಜನಾಂಗ ಬಗ್ಗೆ ಮಾತಾಡಿದಾಗ ಇವತ್ತು ಒಂದು ಭಗವದ್ಗೀತೆ ಇಂದಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ನಮ್ಮ ವಿಷಯದ ಹೆಗಡೆವು ಸಂವಿಧಾನದ ಬಗ್ಗೆ ವಿಧಾನಸಭೆಯಲ್ಲಿ ಬಹಳ ಸುದೀರ್ಘ ಚರ್ಚೆ ಆಗಿದೆ ಸಂವಿಧಾನ ಅಂದ್ರೆ ಏನು ಆದ ಭಾರತದ ಜನ ನಾವೆಲ್ಲ ಸನಾತನ ಧರ್ಮಗಳನ್ನ ಹೇಳುವುದು ಏನಂದ್ರೆ ನಾವು ಮೊದಲು ದೇಶ ನಂತರ ನಮ್ಮ ಧರ್ಮ ಇದು ನಮ್ಮ ಸನಾತನ ಧರ್ಮ ಕಲಿಸಿದಂತಹ ಸಂಸ್ಕೃತಿ ನಮಗೆ ಕೇಳಿದ ಸಂವಿಧಾನ ಬಿಟ್ಟು ಧರ್ಮ ಬಿಟ್ಟಲ್ಲ ನಾವು ಮೊದಲು ದೇಶ ಬಂದ ಸಂವಿಧಾನ ಆನಂತರ ಧರ್ಮ ಅಂತ ಹೇಳುವಂತ ಸಂಸ್ಕೃತಿ ನಮ್ಮ ಸನಾತನ ಧರ್ಮ ಕಲಿಸಿದ್ವಿ ಆದ್ರೆ ಮತ್ತೊಬ್ಬರಿಗೆ ಸಂವಿಧಾನ ಶ್ರೇಷ್ಠ ಪುರಾಣ ಶ್ರೇಷ್ಠ ಅಂತ ಹೊರಗೆ ಹಾಕ್ತಾರೆ ಪುರಾಣ ಅಂತ ಹೇಳ್ತಾರೆ ಆದ್ರೆ ಹೆಂಗ್ ಕೊಡ್ಲಿಕ್ಕೆ ಆಗ್ತದೆ ನಾವು ಬರೇ ಒನ್ ಸೈಡ್ ಆಗುದಿಲ್ಲ ಅದಕ್ಕೆ ನಾ ಹೇಳುದು ಭಗವದ್ಗೀತೆಯನ್ನ ಪ್ರತಿಯೊಬ್ಬರು ಹದಿನೆಂಟು ದಿವಸದ ಯುದ್ಧದಲ್ಲಿ ಹದಿನೆಂಟು ಅಧ್ಯಾಯಗಳು ಹೊಂದಿದಂತ ಒಂದೇನು ಭಗವದ್ಗೀತೆ ಇದೆ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಅಲ್ಲಿ ಅದಕ್ಕೆ ರೆಮಿಡೀಸ್ ಅಂತ ಹೇಳ್ತಾರೆ ಉಪ್ಪು ಇಪ್ಪತ್ತೈದು ಕಿಲೋ ಸಾಕು ಸೊಕ 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 ಸೌಕ ಸೌಕ ಹಾಂ 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 ಸರಿ 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 ಹಾಂ ಎರಡು ಬಗೋಣಿ ಎರಡು ಮುಚ್ಚು ಒಂದು ಕಡಿಚಿಗೆ ಹಾಂ ಹಾಂ ಜಮ್ಕಡ ಆಯ್ತು ದಾಟಬೇಡ ಇವಾಗ ವಿಶೇಷವಾಗಿ ನಮ್ಮ ಸಂಬಂಧಪಟ್ಟ ಸಂಘಟನೆಗಳಿಗೆ ಹಲವಾರು ಗ್ರಂಥಕಾರಿಗಳನ್ನು ನಾವು ದೊಡ್ಡ ಮಾಡಿಸದೇ ಇದ್ದೀವಿ ನನ್ನ ಜವಾಬ್ದಾರಿ ನಾನು ಯಾರು ಸಾಮಾನ್ಯವಾಗಿ ತಾವು ಇಲ್ಲಿಯವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇರಬೇಕು
ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಒಂದನೇ ಇರೋದು.